ನಮಸ್ತೆ ಪ್ರಿವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಬ್ಯಾಡ್ ಬ್ರೀತ್, ಮುಖ ದೌರ್ಗಂಧ್ಯತ. ಕೆಲವರು ಹೇಳ್ತಾರೆ, ಪೇಷಂಟ್ಸ್ ಬಂದರು, ಸರ್ ನಾನು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿದ್ದೆ, ಹಲ್ಲುಗಳೆಲ್ಲ ಕ್ಲೀನ್ ಮಾಡಿಸ್ದೆ, ಆದರೂ ಬಾಯಿಯ ದುರ್ಗಂಧ ಹೋಗ್ತಾ ಇಲ್ಲ. ಬಾಯಿಯ ಆರೋಗ್ಯ ಸಂಪೂರ್ಣ ಚೆನ್ನಾಗಿದೆ ಅಂತ ಹೇಳಿದರು ಡಾಕ್ಟ್ರು, ಆದರೂ ದುರ್ಗಂಧ ಹೋಗ್ತಾ ಇಲ್ಲ. ಗಂಟೆಗೊಂದು ಸರಿ ಉಪ್ಪು ಬಾಯಿಗೆ ಹಾಕ್ಕೊಂಡು ಮಾಯಿ ಮುಕ್ಕಳಿಸಿ ಅಂತಂದರು. ಉಪ್ಪಿನ ನೀರಲ್ಲಿ ಮಾಡ್ತಾ ಇದ್ದೇನೆ, ಆದರೂ ಹೋಗ್ತಾ ಇಲ್ಲ. ಅಂಥವು ಇಂಥವು ಲಿಕ್ವಿಡ್ಗಳನ್ನು, ಸುಗಂಧ ದ್ರವ್ಯಗಳನ್ನು ಬಾಯಲ್ಲಿ ಹಾಕ್ಕೊಂಡು ಬಾಯಿ ಮುಕ್ಕಳಿಸ್ತೀನಿ, ಹೋಗ್ತಾ ಇಲ್ಲ. ಸಾಕಾಗ್ಬಿಟ್ಟಾಯ್ತು ಸರ್, ಏನು ಮಾಡೋದು? ಬಾಯಿ ಎಲ್ಲ ಹೈಜಿನ್, ಓರಲ್ ಹೈಜಿನ್ ಭಾಳ ಚೆಂದ ಮೇಂಟೈನ್ ಮಾಡ್ತೀನಿ ಸರ್ ನಾನು, ಯಾಕೆ? ವೀಕ್ಷಕರೇ, ಮುಖ ದೌರ್ಗಂಧಕ್ಕೆ ಮುಖ ಮಾತ್ರ ಕಾರಣ ಅಲ್ಲ, ಹಲ್ಲುಗಳು ಮಾತ್ರ ಕಾರಣ ಅಲ್ಲ, ಬಾಯಿ ಮಾತ್ರ ಕಾರಣ ಅಲ್ಲ, ಅಜೀರ್ಣನೂ ಕೂಡ ಒಂದು ಕಾರಣ. ಯಾವಾಗ ನೀವು ತಿಂದಂಥ ಆಹಾರ 3 ತಾಸಿನ ಒಳಗಡೆ ಜೀರ್ಣ ಆಗಲ್ವೋ? ವೀಕ್ಷಕರೇ, ಒಂದು ಹೊತ್ತಿಗೆ ಸಾಮಾನ್ಯವಾಗಿ ಏನೇನು ತಿಂತೀರ ನೀವು? ಒಂದು ಹೊತ್ತಿನ ಊಟ, ಮಧ್ಯಾಹ್ನದ ಊಟ. ನಿಮ್ಮ ತಟ್ಟೆಯಲ್ಲಿ ಏನಿರುತ್ತೆ? ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಚಟ್ನಿ, ಚಪಾತಿ, ಅನ್ನ, ಸಾಂಬಾರು, ಅನ್ನ, ರಸಮ್, ಅನ್ನ, ಮೊಸರು, ಕೊನೆಗೊಂದಿಷ್ಟು ಮಜ್ಜಿಗೆ. ಎಂಥವರಾದ್ರೂ ಕೂಡ ಸಾಮಾನ್ಯವಾಗಿ ಇಷ್ಟು ಊಟ ಮಾಡ್ತಾರೆ. ಈಗ ಹೇಳಿದ್ನಲ್ಲ, ಇದೆಲ್ಲ ಐಟಮ್ಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿ 3 ತಾಸು ಇಡ್ರಿ. ಏನಾಗುತ್ತೆ ನೋಡ್ರಿ, 3 ತಾಸಿನ ನಂತರ ಅದು ಕೊಳತು ಕೊಬ್ಬು ನಾರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಹೊಟ್ಟೆಯಲ್ಲೂ ಕೂಡ ಆಗೋದು. ಹೊಟ್ಟೆಯಲ್ಲಿ ಏನು ಕಂಪಾರ್ಟ್ಮೆಂಟ್ಸ್ ಇದ್ದಾವೆ ಅಂತ ಅಂದ್ಕೊಂಡಿದ್ದೀರೇನು? ಚಪಾತಿಗೆ ಬೇರೆ ಕಂಪಾರ್ಟ್ಮೆಂಟ್, ಅನ್ನಕ್ಕೆ ಬೇರೆ, ಮೊಸರಿಗೆ ಬೇರೆ, ಮಜ್ಜಿಗೆಗೆ ಬೇರೆ ಅಂತಂದು ಇಲ್ವಲ್ಲ. ಪಾತ್ರೆಯಲ್ಲಿ ಹೆಂಗೆ ಹಾಕಿದಿರೋ ಹಂಗೆ ಹೊಟ್ಟೆಯಲ್ಲಿ ಇರ್ತದೆ ಆಹಾರ. 3 ತಾಸೊಳಗಡೆ ಬೇಗ ಜೀರ್ಣ ಆಗಿ ಅದು ಜಠರದಿಂದ ಕರುಳಿಗೆ ಇಳಿಬೇಕು, ಡಿಸೆಂಟ್ ಆಗಬೇಕು. ಯಾರಿಗೆ ಜಠರಾಗ್ನಿ ಮಾಂದೇ ಇರ್ತದೆ, 3 ತಾಸಿನ ಒಳಗಡೆ ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿ ಇರಲ್ಲ, ಅಗ್ನಿ ಮಾಂದೇ ಇರ್ತದೆ. ಅಂಥವರ ಆಹಾರ ಜಠರದಲ್ಲಿ ಪಾತ್ರೆಯಲ್ಲಿ ಹೆಂಗೆ ಕೊಳತು ನಾರುತ್ತೋ ಅದೇ ರೀತಿ ಹೊಟ್ಟೆಯಲ್ಲಿ ಕೊಳಗೆ ಸ್ಟಾರ್ಟ್ ಆಗ್ತದೆ. ಕೊಳತು ಗೋಬರ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಗೋಬರ್ ಗ್ಯಾಸ್ ಉತ್ಪತ್ತಿ ಆಗಿರೋದು ಅದು ಎಲ್ಲಿ ಬರಬೇಕು? ಹೊರಗಡೆ ಚಿಮಣಿ, ಬಾಯಿ ಚಿಮಣಿ, ಇದು ಒಲೆ, ಹೊಟ್ಟೆ ಒಲೆ, ಹೊಟ್ಟೆಯಲ್ಲಿ ಜಠರಾಗ್ನಿ ಇದೆ, ಅಲ್ಲಿ ಬೇಯಲಿಲ್ಲ ಆಹಾರ ಅಂತಂದರೆ ಕೊಳತಿರೋದು ಚಿಮಣಿ ಮುಖಾಂತರ ಬರ್ತದೆ ಬಾಯಿಯಲ್ಲಿ. ಆ ಸ್ಮೆಲ್ಲು ಬರ್ತಾ ಇರೋದು ಬಾಯಿಯಿಂದ ಅಲ್ಲ, ನಿಮಗೆ ಹೊಟ್ಟೆಯಿಂದ ಬರ್ತಾರ ಅಂತಂದು. ಸೊ ಇದಕ್ಕೆ ಚಿಕಿತ್ಸೆ ನಿಮಗೆ ಕೊಡಬೇಕಾಗಿರೋದು ಬಾಯಿಗಲ್ಲ, ಹಲ್ಲಿಗಲ್ಲ, ನಾಲಿಗೆಗಲ್ಲ, ಕೊಡಬೇಕಾಗಿರೋದು ಹೊಟ್ಟೆಗೆ. ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿಗೆ, ಜಠರಾಗ್ನಿಯನ್ನು ತೀಕ್ಷ್ಣಗೊಳಿಸಲಿಕ್ಕೆ ಬೇಕಾಗಿರುವಂತಹ ಔಷಧಿಯನ್ನು ಕೊಡಬೇಕಾಗ್ತದೆ. ಅರ್ಥ ಆಯಿತು? ಹಂಗಾರೆ ನಾವು ಮನೆಯಲ್ಲಿಯೇ ನಮ್ಮ ಜಠರಾಗ್ನಿಯನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ವೀಕ್ಷಕರೇ, ಜಠರಾಗ್ನಿಯನ್ನು ವೃದ್ಧಿಗೊಳಿಸಲಿಕ್ಕೆ ಜೀರಿಗೆ ಕಷಾಯ ಬೆಸ್ಟ್ ಔಷಧಿ, ಮನೆಮದ್ದು. 2 ಲೋಟ ನೀರಿಗೆ 1 ಚಮಚ ಜೀರಿಗೆಯನ್ನು ಜಜ್ಜಿ ಹಾಕಿ 1 ಲೋಟಕ್ಕೆ ರೆಡ್ಯೂಸ್ ಆಗೋವರೆಗೂ ಮಂದಾಗ್ನಿಯಲ್ಲಿ ಕುದಿಸಿ ರೆಡ್ಯೂಸ್ ಮಾಡ್ಕೊಂಡು ಈ ಕಷಾಯವನ್ನು ಬೆಳಗ್ಗೆ ತಿಂಡಿಗಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ 1 ಲೋಟ ಸತತವಾಗಿ 3 ತಿಂಗಳು ಸೇವಿಸಿದ್ದೇ ಆದಲ್ಲಿ ಜಠರಾಗ್ನಿ ವೃದ್ಧಿ ಆಗ್ತದೆ, ಆಹಾರ ಭಾಳ ಹೊತ್ತು ಹೊಟ್ಟೆಯಲ್ಲಿ ಇರಲ್ಲ, ಕೊಳೆಯಲ್ಲ, ಕೊಳತು ವಾಸನೆ ಬರಲ್ಲ, ಆ ವಾಸನೆ ನಿಮ್ಮ ಬಾಯಿಂದ ಬರಲ್ಲ. ಇಷ್ಟು ಮಾಡಿಯೂ ನಿಮಗೆ ಸಮಾಧಾನ ಆಗಲಿಲ್ಲ, ಇನ್ನೂ ಬರ್ತದೆ ಅವಾಗಿವಾಗ, ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ದೀಪನೀಯ ಮತ್ತು ಪಾಚನೀಯ ದ್ರವ್ಯಗಳು ಅಂತ ಹೇಳಿ ನಮ್ಮ ದ್ರವ್ಯಗುಣ ಅಧ್ಯಾಯದಲ್ಲಿ, ದ್ರವ್ಯಗುಣ ಶಾಸ್ತ್ರದಲ್ಲಿ ಉಂಟು. ಆ ಒಂದು ದ್ರವ್ಯಗಳನ್ನು ಬಳಕೆ ಮಾಡಿ ನಿಮಗೆ ಔಷಧಿಗಳನ್ನು ತಯಾರು ಮಾಡಿ ಕೊಟ್ಟಲ್ಲಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಅವಕಾಶ ಇದೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ, ಯಾರು ಹತಾಶರಾಗುವ ಅವಶ್ಯಕತೆ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.